सर सर ನಂತರ ಅಲ್ಲಿ ಸ್ವಲ್ಪ ಪರಿಸ್ಥಿತಿ ಚೇಂಜ್ ಆಗಿದೆ ಯಾಕಂದರೆ ಆ ಕಡೆ ಸಿವಿಲ್ ಏರ್ಪೋರ್ಟಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿ ಜನರನ್ನೆಲ್ಲ ಅಲ್ಲಿಂದ ಕಳಿಸಲಿಕ್ಕೆ ಸ್ಟಾರ್ಟ್ ಮಾಡಿದರು ಏರ್ಲಿಫ್ಟ್ ಮುಖಾಂತರ ಇಲ್ಲ ನಾವು ನೋಡಲಿಕ್ಕೆ ಆಗಲ್ಲ ಸರ್ ಯಾಕಂದರೆ ನಾವು ಆರ್ಮಿ ಬೇಸಲ್ಲಿ ಕೆಲಸ ಮಾಡೋದು ನಮಗೆ ಆ ಬೌಂಡ್ರಿ ಬಿಟ್ಟು ಹೊರಗೆ ಹೋಗ್ಲಿಕ್ಕಿಲ್ಲ ಆತಂಕ ಇಲ್ಲ ಆತಂಕ ಅಷ್ಟು ಏನು ಆತಂಕ ಆಗಿಲ್ಲ ಯಾಕಂದರೆ ಸ್ವಲ್ಪ ಎದುರಿಕಿತ್ತು ನಮಗೆ ಫುಲ್ ಸೆಕ್ಯೂರಿಟಿ ಆರ್ಮಿಯವರು ಕೊಟ್ಟಿದ್ದಾರೆ ನ್ಯಾಟೋ ಮನೆಯವ್ರಿಗೆ ಗಾಬರಿ ಆಗಿದೆ ಮನೆಯವ್ರಿಗೆ ಹೇಳ್ತಿದ್ದೆವು ಇಲ್ಲ ತೊಂದರೆ ಇಲ್ಲ ನಮಗೆ ಸೆಕ್ಯೂರಿಟಿ ಎಲ್ಲ ಒಳ್ಳೆಯದಿದೆ ನೀವು ಎಷ್ಟು ವರ್ಷದಿಂದ ಇದ್ದೀರಿ ನಾನು 10 ವರ್ಷದಿಂದ ಇದ್ದೇನೆ ಈ ಕಂಪನಿಯಲ್ಲಿ 2011 ಇಂದ ಇಷ್ಟು ತನಕ ಅಲ್ಲಿ 10 ವರ್ಷದಿಂದ ತಾಲಿಬಾನ್ ಮತ್ತೆ ಅಫ್ಘಾನಿಸ್ತಾನದ್ದು ಏನಾದರೂ ಡಿಫ್ರೆನ್ಸ್ ಗೊತ್ತಾಗ್ತಿತ್ತು ನಿಮಗೆ ಡಿಫ್ರೆನ್ಸ್ ಅಂದರೆ ನಡುವಿನಲ್ಲಿ ಶಾಂತ ಇತ್ತು ಏನಷ್ಟು ಇದಾಗ್ತಿರಲಿಲ್ಲ ಈಗ ಇತ್ತೀಚೆಗೆ ಅಂದರೆ ಇವರು ಅವರಿಗೆ ಬಿಟ್ಟುಕೊಟ್ರಲ್ಲ ಯುಎಸ್ ಆರ್ಮಿ ಯಾವಾಗ ವಾಪಸ್ ತಗೊಳ್ತೇನೆ ಅಂತ ಒಂದೊಂದು ಬೇಸ್ ಬಿಟ್ಟುಕೊಡ್ಲಿಕ್ಕೆ ಆಯಿತು ಅಫ್ಘಾನ್ ಗೌರ್ಮೆಂಟ್ಗೆ ಅಲ್ಲಿಂದ ಸ್ಟಾರ್ಟ್ ಆಗಿದೆ ಪ್ರಾಬ್ಲಮ್ ಗೊತ್ತಾಗಿತ್ತು ತೊಂದರೆ ಆಗುತ್ತೆ ಅಂತ ತೊಂದರೆ ಆಗುತ್ತೆ ಅಂತ ಗೊತ್ತಿಲ್ಲ ಅದು ಈಗ ಇತ್ತ ಬೇಸ್ ಅಲ್ಲಿ ಹಾಗೆ ಆಗಲಿಕ್ಕೆ ಇಲ್ಲ ಅಂತ ಇತ್ತು ನಮಗೆ ಚಾನ್ಸ್ ಅಲ್ಲಿ ಆ ಪ್ರಾಬ್ಲಮ್ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು 2011 ಇಂದ ಕೆಲಸ ಮಾಡ್ತಿದ್ದೀನಿ ಅಲ್ಲಿ ವೇರೋಸಲ್ಲಿ ಅಡ್ಮಿನಿಸ್ಟ್ರೇಟರ್ ಕೆಲಸ ಮಾಡ್ತಿದ್ದೆ ಅಸೆಟ್ ಅಡ್ಮಿನಿಸ್ಟ್ರೇಟರ್ ವೇರೋಸ್ ಅಡ್ಮಿನಿಸ್ಟ್ರೇಟರ್ ಇದು ನಾವು 17th ಅಲ್ಲಿಂದ ಏರ್ಲಿಫ್ಟ್ ಮಾಡಿದ್ದೆ ನಮ್ಮನ್ನು 21ಗೆ ನಾವು ಕತ್ತಾರಿಂದ ಇಲ್ಲಿ ಬಂದ್ವಿ ಅದೇ ಇವತ್ತು ಬಂದು ಇಲ್ಲಿ ರೀಚ್ ಆದ್ವಿ ಇಂಡಿಯನ್ ಎಂಬೇಸಿ ನಮಗೆ ಕತ್ತಾರಲ್ಲಿ ತುಂಬ ಹೆಲ್ಪ್ ಮಾಡಿತ್ತು ಈ ಅಲ್ಲಿಂದ ಇವ್ಯಾಕ್ಯುಯೇಟ್ ಅಲ್ಲಿಂದ ಇಲ್ಲಿ ಕಳಿಸಬೇಕಾದ್ರೆ ತುಂಬ ಪೇಪರ್ ವರ್ಕ್ ಇರುತ್ತೆ ಅದನ್ನೆಲ್ಲ ಅವರು ಈಸಿಯಲ್ಲಿ ಕಂಪ್ಲೀಟ್ ಮಾಡಿ ನಮಗೆ ಆದಷ್ಟು ಬೇಗ ಇಲ್ಲಿ ಕಳಿಸಿ ನಾವು ಅಂದರೆ ಕಾಬೂಲಿಂದ 17ಕ್ಕೆ ಹೊರಟಿದ್ದೇವೆ 17 ಕಾಬೂಲಿಂದ ನಮ್ಮನ್ನು ಲಿಫ್ಟ್ ಮಾಡಿ ನಾವು ಕತ್ತಾರ್ನಲ್ಲಿದ್ದೆವು ಕತ್ತಾರ್ನಿಂದ ನಿನ್ನೆ ನಾವು ಡೆಲ್ಲಿ ಬಂದು ಮತ್ತೆ ಇಲ್ಲಿಗೆ ಇವತ್ತು ಈಗ ನೀವು ಎಷ್ಟು ವರ್ಷದಿಂದ ನಾನು ಅಲ್ಲಿ 2011 ಇಂದ ಇದ್ದೇನೆ ಸರ್ ನಾನು ಹೆವಿ ಎಕ್ವಿಪ್ಮೆಂಟ್ ಮೆಕ್ಯಾನಿಕ್ ಆಗಿದ್ದೇನೆ ಆರ್ಮಿ ಹೌದು ನ್ಯಾಟದ ಆರ್ಮಿ ಬೇಸಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಈಗ ಕಳೆದ ಒಂದು 15 ದಿನದಿಂದ ಆಗ್ತಾ ಇದೆ ಅಲ್ಲ ನಿಮಗೆ ಯಾವಾಗ ಸ್ಟಾರ್ಟಿಂಗ್ ಇಂತ ಪರಿಸ್ಥಿತಿ ಅಂತ ಗೊತ್ತಾಯ್ತು ಆಮೇಲೆ ಏನೇನು ಅನ್ನಿಸ್ತು ಕಳೆದು ಅಂದರೆ ನಮ್ಮ ಇದರಲ್ಲಿ ಅಂದರೆ ಫುಲ್ ಸೇಫ್ಟಿಯಲ್ಲಿದ್ದು ನಮಗೆ ನಮ್ಮ ಬೇಸ್ನಲ್ಲಿದ್ದು ಯಾರಿಗೂ ತೊಂದರೆ ಆಗಿಲ್ಲ ಎಲ್ಲ ಸೇಫಾಗಿ ಎಲ್ಲ ಜನರು ಇಲ್ಲಿಗೆ ಬಂದು ಇಳಿದಿದ್ದಾರೆ ಮತ್ತು ಹೊರಗಿನ ಪರಿಸ್ಥಿತಿ ತುಂಬ ಕಷ್ಟ ಇದರಲ್ಲಿತ್ತು ಕ್ರಿಟಿಕಲ್ ಆಗಿತ್ತು ಈಗ ನೀವು ಕಳೆದ ಕೆಲವೊಂದು ವರ್ಷಗಳಿಂದ ಅಲ್ಲಿದ್ದೀರಿ ಅವಾಗಿನ ಪರಿಸ್ಥಿತಿಗೂ ಈಗ ಒಂದು ಹದಿನೈದು ದಿವಸದಿಂದ ಆಗುವಂತ ಈಗದ ಪರಿಸ್ಥಿತಿ ತುಂಬ ಭೀಕರವಾಗಿದೆ ಹೊರಗಿನ ಪರಿಸ್ಥಿತಿ ಇವಾಗ ಮತ್ತೆ ನಮಗೆ ಅಂದರೆ ನಮ್ಮ ಬೇಸ್ ಬಿಟ್ಟು ಹೊರಗೆ ಹೋಗುವ ಚಾನ್ಸ್ ಇಲ್ಲ ಯಾವುದು ನಮಗೆ ಅಂದರೆ ಹೊರಗಿನ ಪೂರ ನಮಗೆ ಏನು ಹೇಳಲಿಕ್ಕೆ ಆಗೋದಿಲ್ಲ ಸರ್ ನಾನು ಈಗ 2011 ನಾವು ಹೊರಗೆ ಹೋದರೆ ಇದೇ ಇಲ್ಲ ಬೇಸಿನ ಒಳಗೆ ಬಂದರೆ ಮತ್ತೆ ವೆಕೇಷನ್ಗೆ ಹೋಗುವಂತಲ್ಲ ಹಾಗೆ ಬಂದು ಹೊರಗಿನ ಸಂಗತಿ ಏನೂ ಗೊತ್ತಿಲ್ಲ ಈಗ ನಿಮಗೆ ಹೊರಗೆ ಏನು ಗೊತ್ತಾಗ್ತಾ ಇಲ್ಲ ಇಲ್ಲ ತಾಲಿಬಾನ್ಗಳು ಯಾವ ಇಲ್ಲ 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 ಅಷ್ಟು ಅದು ನಮಗೆ ಏನು ನ್ಯೂಸ್ ಸಿಗೋದಿಲ್ಲ ಅದು ಈಗ ನೀವು ನಿಮ್ಮನ್ನು ಹೇಗೆ ಏರ್ಲಿಫ್ಟ್ ಮಾಡಿದ್ದು ಏರ್ಲಿಫ್ಟ್ ಮಾಡಿದ್ದು ಹಾಂ ನಮ್ಮನ್ನು ಏರ್ಲಿಫ್ಟ್ ಮಾಡಿದ್ದು ಹೇಗೆ ಅಂತ ಹೇಳಿದರೆ ಕಾಬೂಲ್ನಿಂದ ಯು ಎಸ್ ಆರ್ಮಿದ ಫ್ಲೈಟ್ನಲ್ಲಿ ನಮಗೆ ಕತಾರ್ ಏರ್ಬೇಸ್ಗೆ ಲಿಫ್ಟ್ ಮಾಡಿದರು ಕತಾರ್ ಏರ್ಬೇಸ್ ಸೀದಾ ಡೆಲ್ಲಿಗೆ